ಎನೈ ನ್ಯೂಸ್ ಗೆ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ನಗರದ ನವಾಭಾಗ ರಸ್ತೆಯಲ್ಲಿರುವ ಪಿಶ್ ಟನಲ್ ಎಕ್ಸ್ಪೋದಲ್ಲಿ ಅಪಘಾತ ರೇಂಜರ್ ಸ್ವಿಂಗ್ ನಿಂದ ಕೆಳಗೆ ಬಿದ್ದು ಯುವತಿ ಸಾವನ್ನಪ್ಪಿದ್ದಾಳೆ ಕಳೆದ ಅಕ್ಟೋಬರ್ 20 ರ ಸಾಯಂಕಾಲ ನಡೆದಿರುವಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆಯ ವಿಡಿಯೋ ಪೋಷಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ ತಲೆ ಕೆಳಗಾಗಿ ತುಗಾಡಿಸೋ ರೇಂಜರ್ ಸ್ವಿಂಗ್ ನಲ್ಲಿ ಕುಳಿತಿದ್ದ ಮೂವರು ಯುವತಿಯರು ತಲೆ ಕಾಲುಗಳಿಗೆ ತೀವ್ರವಾಗಿ ಗಾಯಗೊಂಡು ನಿಖಿತ ಅರವಿಂದ ಬಿರಾದರ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ನಿಖಿತ ಬಿರಾದರ್ ಸಾವನ್ನಪ್ಪಿದ್ದಾರೆ ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಫಿಶ್ ಟನಲ್ಗೆ ನಮ್ಮ ಸಂಬಂಧಿಕರ ಮಗಳೊಬ್ಬಳು ನಿಡುಗುಂದಿಯಿಂದ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಮೂರು ಜನ ಅವರ ಇಬ್ಬರು ಗೆಳತಿಯರು ಆ ಒಂದು ಸುನಾಮಿ ಅಂತೇಳಿ ಒಂದು ಚಿರಕಿಗಾಣದಲ್ಲಿ ಮೂರು ಜನ ಕೂತ್ಕೊಂಡಿದ್ದರು ಆ ಮೂರು ಜನದಲ್ಲಿ ನಿಖಿತ ಅರವಿಂದ್ ಬಿರಾದರನ್ನು ನಮ್ಮ ಸಂಬಂಧಿಕರ ಮಗಳು ಆ ಬೆಲ್ಟ್ ಕಟ್ಟಾಗಿ ಆ ಚಿರಕಿಗಾಣದಿಂದ ಬಿದ್ದು ಎರಡೂ ಕಾಲನ್ನು ಮುರಿದು ತಲೆಗೆ ಪಟ್ಟಿದ್ದು ಸಂಪೂರ್ಣ ಗಾಯಗೊಂಡು ನಿಧನ ಹೊಂದಿದ್ದಾಳೆ ಅಲ್ಲಿ ಒಂದು ವ್ಯವಸ್ಥೆ ಅವ್ಯವಸ್ಥೆ ಇರೋದರಿಂದ ಸಂಪೂರ್ಣ ಸಲಕರಣೆಗಳು ಹದಗೆಟ್ಟಿರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಆದ ಕಾರಣ ಸಂಬಂಧಪಟ್ಟ ಪೋಷಕರಿಗೆ ನ್ಯಾಯ ಸಿಗಬೇಕು ಈ ಒಂದು ಸಂದರ್ಭದಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನೇನು ವ್ಯವಸ್ಥೆ ಇದೆ ಏನಿಲ್ಲ ಅಂತ ಸಂಪೂರ್ಣ ಪರಿಶೀಲನೆ ಮಾಡಿ ಮುಂಬರುವ ಇಂಥ ಒಂದು ಆಕ್ಟಿವಿಟೀಸ್ಗೆ ಪರವಾನಗಿ ಕೊಡಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸುನೀಲ್ ಬಿರಾದರ್ ಅಂತ ಸರ್